आत्मीय विद्यार्थिगळे तम्मेल्लरिगू आन्लैन् तरगतिगे स्वागत। निन्नेय ओंदु तरगतियल्लि रेखाचित्रद नियमगळु दत्तांशगळन्नु रेखाचित्रद मूलक याव रीति निरूपणे माडबहुदु ई रेखाचित्रगळन्नु निर्मिसुवाग अनुसरिसबेकागिरतक्कंत नियमगळेनु मत्तु ई दत्तांशगळ ಚಿತ್ರ ನಿರೂಪಣೆಯ ಅನುಕೂಲತೆಗಳೇನು ಮತ್ತು ಅನಾನುಕೂಲತೆಗಳ ಬಗ್ಗೆ ನಿನ್ನೆಯ ಒಂದು ವಿಡಿಯೋದಲ್ಲಿ ನಾವು ಚರ್ಚಿಸಿದ್ದೀವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ರೇಖಾಚಿತ್ರದ ವಿಧಗಳು, ಟೈಪ್ಸ್ ಆಫ್ ಡೈಗ್ರಾಮ್ಸ್. ಸೋ ಈ ರೇಖಾಚಿತ್ರದ ವಿಧಗಳನ್ನು ಕುರಿತು ನಾವಿಲ್ಲಿ ಒಂದೊಂದಾಗಿ ಸಂಕ್ಷಿಪ್ತವಾಗಿ ಚರ್ಚಿಸ್ತಾ ಹೋಗ್ತಾ ಇರ್ತಕ್ಕಂಥವು. ಸೋ ರೇಖಾಚಿತ್ರದ ವಿಧಗಳನ್ನು ನಾವು ಅಧ್ಯಯನದ ದೃಷ್ಟಿಯಿಂದ ನಾವು ಗಮನಿಸುವಂತೆ ಇಲ್ಲಿ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡಿರತಕ್ಕಂತದ್ದು. ರೇಖಾಚಿತ್ರದ ವಿಧಗಳಲ್ಲಿ ಎರಡು ವಿಧಗಳು ಇರತಕ್ಕಂತದ್ದು, ಒಂದು ಏಕಪರಿಮಾಣದ ಸ್ತಂಭ ಚಿತ್ರಗಳು, ಎರಡನೇದು ದ್ವಿಪರಿಮಾಣದ ಸ್ತಂಭ ಚಿತ್ರಗಳು ಎಂಬುದಾಗಿ ಎರಡು ಪ್ರಕಾರದ ಈ ರೇಖಾಚಿತ್ರಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಸೊ ಇಲ್ಲಿ ಏಕಪರಿಮಾಣದ ಸ್ತಂಭ ಚಿತ್ರಗಳಲ್ಲಿ ಸರಳ ಸ್ತಂಭ ಚಿತ್ರ, ಉಪವಿಭಾಗಿತ ಸ್ತಂಭ ಚಿತ್ರ, ಬಹುವಿಧ ಸ್ತಂಭ, ಶತಾಂಶ ಸ್ತಂಭ, ವಿಪತ ಸ್ತಂಭ ಎಂಬ ಐದು ಪ್ರಕಾರಗಳನ್ನು ನಾವು ಏಕಪರಿಮಾಣದ ಸ್ತಂಭ ಚಿತ್ರಗಳಲ್ಲಿ ಕಾಣ್ತಾ ಇದ್ದೀವಿ. ದ್ವಿಪರಿಮಾಣದ ಸ್ತಂಭ ಚಿತ್ರಗಳಲ್ಲಿ ಮೂರು ಪ್ರಕಾರಗಳು, ಆಯತಾಕೃತಿಗಳು, ಚೌಕಾಕೃತಿಗಳು ಮತ್ತು ವೃತ್ತಾಕಾರದ ಚಿತ್ರಗಳು ಎಂಬುದಾಗಿ ಮೂರು ಪ್ರಕಾರಗಳಲ್ಲಿ ವಿಂಗಡಿಸಲಾಗಿರ್ತಕ್ಕಂಥದ್ದು. ಈಗ ನಾವು ಮೊದಲಿಗೆ ಏಕಪರಿಮಾಣದ ಸ್ತಂಭ ಚಿತ್ರಗಳ ಬಗ್ಗೆ ಚರ್ಚಿಸ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಮೊದಲನೆಯದು ಈ ಏಕಪರಿಮಾಣದ ಚಿತ್ರಗಳು ಅಂದ್ರೆ ಏನು, ಒನ್ ಸೋ ಡೈಮೆನ್ಷಿಯಲ್ ಡೈಗ್ರಾಮ್ಸ್ ಅಂತ ಕರೀತಾರೆ. ಇವು ಸ್ತಂಭ ಚಿತ್ರಗಳಾಗಿದ್ದು ಇವು ದಂಡಾಕಾರದ ಅಥವಾ ಸ್ತಂಭ ರೂಪದ ಚಿತ್ರಗಳಾಗಿದ್ದು, ಕಂಬದಾಕಾರದ ಚಿತ್ರಗಳಾಗಿದ್ದು, ಇವುಗಳನ್ನು ಬಹಳ ವ್ಯಾಪಕವಾಗಿ ನಾವು ಈ ಸಂಖ್ಯಾಶಾಸ್ತ್ರದಲ್ಲಿ ಬಳಸಲಾಗ್ತಾ ಇರ್ತಕ್ಕಂಥದ್ದು. ಇವುಗಳನ್ನು ಏಕಪರಿಮಾಣದ ಸ್ತಂಭ ಚಿತ್ರಗಳು ಅಂತ ಏಕೆ ಕರೆಯಲಾಗುತ್ತೆ ಅಂತಂದರೆ, ಸ್ತಂಭದ ಉದ್ದವನ್ನು ಮಾತ್ರ ಇಲ್ಲಿ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆಯೇ ಹೊರತು ಅಗಲವನ್ನು ಪರಿಗಣಿಸಲಾಗುವುದಿಲ್ಲ. ಹೌದಾ? ಏಕಸ್ತಂಭ ಚಿತ್ರ ಅಂತ ಯಾಕೆ ಕರಿತೀವಿ ಅಂತಂದರೆ, ಇಲ್ಲಿ ಸ್ತಂಭದ ಉದ್ದವನ್ನು ಮಾತ್ರ ನಾವು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆಯೇ ಹೊರತು ಆ ಸ್ತಂಭದ ಅಗಲವನ್ನು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ಸ್ತಂಭದ ಅಗಲವು ದತ್ತಾಂಶದೊಡನೆ ಸಂಬಂಧವನ್ನೇ ಹೊಂದಿರೋದಿಲ್ಲ ಮತ್ತು ಓದುಗನ ಗಮನವನ್ನು ಸೆಳೆಯುವುದಕ್ಕಾಗಿ ಮಾತ್ರ ಅದನ್ನು ಅಲ್ಲಿ ತೋರಿಸಲಾಗಿರ್ತಕ್ಕಂಥದ್ದು. ಇನ್ನು ಈ ಏಕಪ್ರಮಾಣದ ಪರಿಮಾಣದ ಸ್ತಂಭ ಚಿತ್ರದ ಪ್ರಯೋಜನಗಳು ಏನು? ಸ್ತಂಭ ಚಿತ್ರಗಳ ಪ್ರಮುಖ ಪ್ರಯೋಜನಗಳು ಏನು ಅಂತಂದರೆ, ಒಂದು, ಸ್ತಂಭ ಚಿತ್ರಗಳನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಕ್ಷಾ ವಿಧಾನದ ಬಗ್ಗೆ ಮನಸ್ಸನ್ನು ಹೊಂದಿಲ್ಲದವರಿಗೂ ಕೂಡ ಇದು ಸುಲಭವಾಗಿ ಅರ್ಥವಾಗಲಿಕ್ಕೆ ಸಾಧ್ಯವಾಗುತ್ತೆ. ಎರಡನೆಯದು, ಸ್ತಂಭ ಚಿತ್ರಗಳನ್ನು ನಾವು ಸರಳವಾಗಿ ರಚಿಸಬಹುದು ಮತ್ತು ದತ್ತಾಂಶಗಳನ್ನು ಸುಲಭವಾಗಿ ಪ್ರತಿಪಾದಿಸಬಹುದು ಅನ್ನೋದು. ಮೂರನೇದು, ರೇಖಾಚಿತ್ರದ ಮೂಲಕ ಅನೇಕ ಸಂಖ್ಯೆಯ ಅಂಶಗಳನ್ನು ಹೋಲಿಸಲಿಕ್ಕೆ ಅಥವಾ ಹೋಲಿಕೆ ಮಾಡಲಿಕ್ಕೆ ಈ ಸ್ತಂಭ ಚಿತ್ರವು ಲಭ್ಯವಿರತಕ್ಕಂತಹ ಒಂದು ವಿಧಾನವಾಗಿರ್ತಕ್ಕಂಥದ್ದು. ಈ ರೀತಿ ಏಕಪರಿಮಾಣದ ಸ್ತಂಭ ಚಿತ್ರಗಳು ಅಥವಾ ಈ ಸ್ತಂಭ ಚಿತ್ರಗಳ ಪ್ರಯೋಜನಗಳನ್ನು ನಾವು ಈ ರೀತಿ ಕಾಣ್ತಾ ಇದ್ದೀವಿ. ಇನ್ನು ಸ್ತಂಭ ಚಿತ್ರಗಳನ್ನು ರಚಿಸುವಾಗ ನಾವು ನೆನಪಿನಲ್ಲಿಡಬೇಕಾಗಿರ್ತಕ್ಕಂಥ ಅಂಶಗಳು ಏನು? ಸೊ ಈ ಸ್ತಂಭ ಚಿತ್ರಗಳನ್ನು ನಾವು ರಚಿಸಬೇಕಾದ್ರೆ ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಆ ಅಂಶಗಳು ಯಾವುವು ಅಂತಂದರೆ, ಫಸ್ಟ್ ಒನ್, ಸ್ತಂಭದ ಅಗಲವು ರೇಖಾಚಿತ್ರದಾದ್ಯಂತ ಒಂದೇ ರೂಪದಲ್ಲಿ ಇರಬೇಕು. ಒಂದು ರೇಖಾಚಿತ್ರದಲ್ಲಿ ಹಲವಾರು ಸ್ತಂಭಗಳಿದ್ದಾವೆ ಅಂತಂದರೆ ಅವೆಲ್ಲ ಸ್ತಂಭಗಳ ಅಗಲ ವಿಡ್ತ್, ಅದು ಎಲ್ಲ ಸ್ತಂಭಗಳ ಅಗಲವು ಒಂದೇ ಇರಬೇಕು. ರೇಖಾಚಿತ್ರದಾದ್ಯಂತ ಎಲ್ಲ ಸ್ತಂಭಗಳ ಅಗಲ ಒಂದೇ ರೀತಿ ಇರಬೇಕು ಅನ್ನೋದು. ಎರಡನೆಯದು, ಒಂದು ಸ್ತಂಭ ಮತ್ತು ಇನ್ನೊಂದು ಸ್ತಂಭದ ನಡುವಿನ ಅಂತರವು ಮೊದಲಿನಿಂದ ಕೊನೆಯವರೆಗೆ ಒಂದೇ ಆಗಿರಬೇಕು. ಒಂದು ಸ್ತಂಭದಿಂದ ಇನ್ನೊಂದು ಸ್ತಂಭದ ನಡುವಿನ ಅಂತರ, ಎಲ್ಲ ಸ್ತಂಭಗಳ ನಡುವಿನ ಅಂತರ ಒಂದೇ ರೀತಿಯಾಗಿರಬೇಕು ಅನ್ನೋ ಅಂಶವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು.
ಮೂರನೇದು ಸ್ತಂಭಗಳು ಸಮಾನಾಂತರವಾಗಿರಬೇಕು. ಸ್ತಂಭಗಳು ಸಮಾಂತರವಾಗಿರಬಹುದು ಅಥವಾ ಲಂಬಾಂತರವಾಗಿರಬಹುದು. ಲಂಬಾಂತರ ಸ್ತಂಭಗಳನ್ನು ಇಷ್ಟಪಡುವ ಪ್ರಮಾಣಗಳೇ ಅಥವಾ ಪ್ರಕರಣಗಳೇ ಹೆಚ್ಚು. ನಾವು ಸಹಜವಾಗಿ ಸ್ತಂಭ ನಕ್ಷತ್ರದಲ್ಲಿ ಇಲ್ಲಿ ಲಂಬಾಕಾರವಾಗಿರ್ತಕ್ಕಂಥ ಲಂಬಾಂತರ ಸ್ತಂಭ ನಕ್ಷೆಯನ್ನು ನಾವು ಹೆಚ್ಚು ಇಷ್ಟಪಡ್ತೀವಿ ವಿನ ಇಲ್ಲಿ ಸಮಾಂತರ ಸ್ತಂಭ ನಕ್ಷೆಯನ್ನು ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗಾಗಿ ಈ ಸಮಾಂತರ ಸ್ತಂಭ ನಕ್ಷೆಗಿಂತ ಈ ಲಂಬಾಂತರ ಸ್ತಂಭ ನಕ್ಷೆಯೇ ಬಹು ಜನಪ್ರಿಯವಾಗಿರ್ತಕ್ಕಂಥದ್ದು ಅನ್ನೋ. ಆ್ಯಂಡ್ ನಾಲ್ಕನೇದು ಸ್ತಂಭ ಚಿತ್ರವನ್ನು ರಚಿಸುವ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಂಕಿಅಂಶಗಳನ್ನು ಪ್ರತಿಯೊಂದು ಸ್ತಂಭದ ಕೊನೆಯಲ್ಲಿ ಬರೆಯೋದು ಸೂಕ್ತವಾಗಿರ್ತಕ್ಕಂಥದ್ದು. ಸ್ತಂಭ ಚಿತ್ರವನ್ನು ರಚಿಸುವ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಕಿಅಂಶಗಳನ್ನು ಪ್ರತಿಯೊಂದು ಸ್ತಂಭದ ಕೊನೆಯಲ್ಲಿ ಬರೆಯುವುದು ಬಹಳಷ್ಟು ಸೂಕ್ತ. ಇದರಿಂದಾಗಿ ಓದುಗನ ಪ್ರಮಾಣಾನುಗುಣವಾಗಿ ಮಾದರಿಯನ್ನು ನೋಡದೆಯೇ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ. ಈ ನಾಲ್ಕು ಅಂಶಗಳನ್ನು ನಾವು ಸ್ಪಷ್ಟವಾಗಿ ಗಮನದಲ್ಲಿಟ್ಟುಕೊಂಡು ಸ್ತಂಭ ನಕ್ಷೆಯನ್ನು ರಚಿಸಬೇಕು ಅನ್ನೋ. ಹಾಗಿದ್ರೆ ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ಏಕಪರಿಮಾಣದ ಸ್ತಂಭ ಚಿತ್ರಗಳಲ್ಲಿ ಸರಳ ಸ್ತಂಭ ಚಿತ್ರದ ವಿಧವನ್ನು ಕುರಿತು ಚರ್ಚಿಸೋಣ. ಸೊ ಇಲ್ಲಿ ಈ ಒಂದು ತರಗತಿಯಲ್ಲಿ ನಾವು ಸರಳ ಸ್ತಂಭ ನಕ್ಷೆಯನ್ನು ಕುರಿತು ನಾವಿಲ್ಲಿ ಚರ್ಚಿಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಅನ್ನೋ. ಸೊ ಸಿಂಪಲ್ ಬಾರ್ ಡಯಾಗ್ರಾಮ್. ಏಕಪರಿಮಾಣದ ಸ್ತಂಭ ಚಿತ್ರಗಳಲ್ಲಿ ಐದು ಪ್ರಕಾರಗಳಿದ್ದಾವೆ. ಅದರಲ್ಲಿ ಮೊದಲನೆಯ ಪ್ರಕಾರ ಸರಳ ಸ್ತಂಭ ಚಿತ್ರ, ಸಿಂಪಲ್ ಬಾರ್ ಡಯಾಗ್ರಾಮ್. ಸರಳ ಸ್ತಂಭ ಚಿತ್ರಗಳು ಬಹಳಷ್ಟು ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥದ್ದು ಮತ್ತು ಅವು ಬಹಳ ವ್ಯಾಪಕವಾಗಿ ಬಳಕೆಯಲ್ಲಿ ಇರ್ತಕ್ಕಂಥದ್ದು. ಒಂದೇ ಒಂದು ಚಲಪರಿಮಾಣವನ್ನು ಪ್ರತಿಪಾದಿಸಲಿಕ್ಕೆ ಈ ಸ್ತಂಭ ಚಿತ್ರಗಳನ್ನು, ಸರಳ ಸ್ತಂಭ ಚಿತ್ರಗಳನ್ನು ವ್ಯಾಪಕವಾಗಿ ಉಪಯೋಗಿಸಲಾಗ್ತಕ್ಕಂಥದ್ದು. ಉದಾಹರಣೆಗೆ ವಿವಿಧ ವರ್ಷಗಳಿಗೆ ಸಂಬಂಧಿಸಿದಂತೆ ಆಮದುಗಳು, ರಫ್ತುಗಳು, ಜನಸಂಖ್ಯೆ, ಮಾರಾಟಗಳು, ಉತ್ಪಾದನೆ ಮುಂತಾದವುಗಳ ಸಂಖ್ಯೆಗಳನ್ನು ಈ ರೀತಿ ಸರಳ ಸ್ತಂಭ ಚಿತ್ರಗಳ ಮೂಲಕ ತೋರಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಸ್ತಂಭ ಚಿತ್ರಗಳು ಸಮಾನಾಂತರವಾಗಿರಬಹುದು ಅಥವಾ ಲಂಬಾಂತರವೂ ಆಗಿರಬಹುದು. ಈ ಸರಳ ಸ್ತಂಭ ರೇಖಾಚಿತ್ರಗಳು ಸಮಾನಾಂತರ ಸ್ತಂಭ ನಕ್ಷೆಗಳಾಗಿರ್ಬೋದು ಅಥವಾ ಲಂಬಾಂತರ ಸ್ತಂಭ ನಕ್ಷೆಗಳು ಕೂಡ ಆಗಿರಬಹುದು. ಆದರೆ ಲಂಬಾಂತರ ಅಂದರೆ ಶಿಖರಾಂತರ ಸ್ತಂಭ ಚಿತ್ರಗಳೇ ಹೆಚ್ಚಾಗಿ ಬಳಕೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಈ ಸರಳ ಸ್ತಂಭ ಚಿತ್ರವನ್ನು ಒಂದು ಉದಾಹರಣೆಯ ಮೂಲಕ ತಿಳ್ಕೊಳ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಪಟ್ಟಿಯನ್ನು ನಾವು ಗಮನಿಸ್ತಕ್ಕಂಥದ್ದು, ಮೋಟಾರು ಕಾರು ತಯಾರಿಕೆಯ ಕಂಪನಿಯೊಂದರ ಸಂಖ್ಯೆಗಳನ್ನು ನಾವು ಬಳಸಿಕೊಂಡು ಈ ಸರಳ ಸ್ತಂಭ ಚಿತ್ರವನ್ನು ಅಳವಡಿಸಿಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಹಾಗಿದ್ರೆ ಈ ಸರಳ ಸ್ತಂಭ ಚಿತ್ರವನ್ನು ರೇಖಾಚಿತ್ರದ ಮೂಲಕ ಮುಂದಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಧನ್ಯವಾದಗಳು.